ನಮಸ್ತೆ ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಇಂದು ಅರವತ್ತೊಂದನೇ ಕಾರ್ಯಕ್ರಮ ಭಾಗವತ ಚಿಂತನ ಸಂಪಿಗೆ ಭಾಗವತ ಪುಸ್ತಕದ ವಾಚನವನ್ನು ಮಾಡ್ತಾ ಇದ್ದೀವಿ ಹದಿಮೂರನೇ ಭಾಗ ಲಕ್ಷ್ಮೀಶ್ ತೋಳ್ಪಾಡಿ ವಿರಚಿತ ಪುಸ್ತಕ ತಿರುಪೆ ಎತ್ತಿದ ಭಗವಂತ ತಿರುಪೆ ಎತ್ತಿದ ಭಗವಂತ ನಾವು ಪ್ರಕೃತಿಯಿಂದ ಎಲ್ಲವನ್ನೂ ಪಡೆಯುವೆವು ನಾವೆಂಬ ನಾವೇ ಪ್ರಕೃತಿಯ ಆವಿಷ್ಕಾರವಾಗಿರುವುದರಿಂದ ಪ್ರಕೃತಿಯೇ ನಮ್ಮನ್ನು ಪಡೆದಿದೆ ಎನ್ನುವುದೇ ಸರಿಯಾದ ಮಾತು ಸ್ವಲ್ಪ ಮುಂದುವರಿದು ಪ್ರಕೃತಿಗೆ ನಮ್ಮಿಂದ ತನ್ನೆಲ್ಲವನ್ನೂ ಪಡೆಯಬೇಕಿದೆ ಎನ್ನಬಹುದು ಒಂದು ಅರ್ಥದಲ್ಲಿ ಪ್ರಕೃತಿ ಎಲ್ಲವನ್ನೂ ಸದಾ ಪಡೆದುಕೊಂಡೇ ಇದೆಯಾದರೂ ಅದಕ್ಕೆ ನಮ್ಮ ಮೂಲಕ ಮರಳಿ ಎಲ್ಲವನ್ನೂ ಪಡೆಯಬೇಕಿದೆ ಸದಾ ಪಡೆದುಕೊಂಡಿರುವುದಕ್ಕೆ ಒಟ್ಟು ಪಡೆಯುವ ನಾಟಕವೇ ಇಷ್ಟ ಮರಳಿ ಪಡೆಯುವುದು ಎನ್ನುವುದು ಇನ್ನೊಮ್ಮೆ ಹುಟ್ಟುವುದು ಎನ್ನುವುದು ಈಗ ಇರುವ ಜಡಸ್ಥಿತಿಯನ್ನು ಪ್ರಶ್ನಿಸುವ ನಿರಾಕರಿಸುವ ಮನಸ್ಥಿತಿಯಲ್ಲಿ ಇರುವುದು ಇವೆಲ್ಲ ಸೃಷ್ಟಿಶೀಲತೆಯ ದಾರಿಗಳೇ ಆಗಿವೆ ಇಂಥ ಸೃಷ್ಟಿಶೀಲತೆಯ ಮೂಲಕವೇ ಸೃಷ್ಟಿಯು ತನ್ನನ್ನು ಮರಳಿ ಕಂಡರಿಸುತ್ತಾ ಸಾಗುತ್ತದೆ ತನ್ನನ್ನು ಮೀರುತ್ತಲೂ ಸಾಗುತ್ತದೆ ಎನ್ನಬಹುದು ಹುಟ್ಟನ್ನು ದಾಟುವುದು ಎನ್ನುವುದು ಇನ್ನೊಮ್ಮೆ ಹುಟ್ಟುವುದು ಎನ್ನುವುದು ಇವೆರಡು ಸತ್ಯದ ಎರಡು ಮುಖಗಳು ಇನ್ನೊಮ್ಮೆ ಎನ್ನುವುದು ಪ್ರಕೃತಿಯ ನುಡಿಗಟ್ಟು ಇನ್ನೊಮ್ಮೆ ಎನ್ನುವಾಗ ಅದು ವೈವಿಧ್ಯದ ನುಡಿಗಟ್ಟು ಕೂಡ ಸೃಷ್ಟಿಶೀಲತೆಯ ನುಡಿಗಟ್ಟು ಕೂಡ ಬೀಜವು ಹಣ್ಣಿನಲ್ಲಿ ಮರಳಿ ತನ್ನನ್ನು ಕಂಡರೆಸಿದಂತೆ ನಾವು ಪ್ರಕೃತಿಯಿಂದ ಬೇರೆ ನಿಂತು ಪ್ರಕೃತಿಯು ಕೊಡುವುದಕ್ಕೆ ಇರುವಂಥದ್ದು ಮತ್ತು ನಾವು ಪಡೆದುಕೊಳ್ಳುವುದಕ್ಕೆ ಇರುವಂಥವರು ಎಂದು ಭಾವಿಸುವೆವು ಈ ಸ್ಥಾನ ಕಲ್ಪನೆಯನ್ನು ಮತ್ತೆ ಮತ್ತೆ ಭದ್ರ ಮಾಡಿಕೊಳ್ಳುವೆವು ಪ್ರಕೃತಿಯು ಸಹಜವಾಗಿ ಇನ್ನೊಮ್ಮೆ ಎನ್ನುವಾಗ ಅದು ವೈವಿಧ್ಯದ ನುಡಿಗಟ್ಟು ಆಗಿರುವುದರಿಂದ ಪ್ರಕೃತಿಯು ಸ್ಥಾನ ಪಲ್ಲಟವನ್ನು ಉದ್ದೇಶಿಸಿರುತ್ತದೆ ಎಂದು ಮನಗಾಣದವರಾಗಿರುವೆವು ಹೀಗೆ ಪ್ರಕೃತಿಗೆ ಅನ್ಯರಾಗುವೆವು ನಿರ್ದೇಶಕನ ಸನ್ನೆ ಅರ್ಥವಾಗದ ನಟನಂತೆ ಆಗ ಅನ್ಯೋನ್ಯ ಭಾವ ಕೆಡುವುದು ರಸಭಂಗವಾಗುವುದು ರಂಗಭಂಗವಾಗುವುದು ನಟನ ಊರು ಭಂಗವಾಗುವುದು ಮತ್ತೆ ಮಂಡಿ ಕುಣಿತವಿಲ್ಲ ಹೀಗಾಗಬಾರದು ಎಂದು ತೋರಿಸುವುದು ಪ್ರಕೃತಿಯದ್ದೇ ಹೊಣೆಯೋ ಏನೋ ಅದು ಇನ್ನೊಮ್ಮೆ ಇನ್ನೊಂದೇ ರೂಪಕವನ್ನು ಸೃಷ್ಟಿಸುವುದು ನೀನು ಪ್ರಕೃತಿಯಿಂದ ಏನು ಬೇಕಾದರೂ ಪಡಕೊಳ್ಳಬಲ್ಲೆ ಮತ್ತು ಈ ಸ್ಥಾನವನ್ನು ಬದಲಿಸಲಾರೆ ಎನ್ನುವುದು ನಿನ್ನ ಅಹಂಕಾರವಾದರೆ ನೀನು ಕೊಡಬಲ್ಲೆ ಎನ್ನುವುದು ಅಹಂಕಾರವಾಗಲಾರದೆ ಅಹಂಕಾರದಿಂದ ಅಹಂಕಾರಕ್ಕೆ ಹೋಗುವುದು ಸ್ಥಾನ ಪಲ್ಲಟವಾದಂತೆ ಅಲ್ಲವಲ್ಲ ಒಂದು ರೀತಿಯಲ್ಲಿ ಪಡೆಯಬಲ್ಲೆ ಎನ್ನುವುದು ಅಹಂಕಾರವಾದರೆ ಕೊಡಬಲ್ಲೆ ಎನ್ನುವುದು ಅಹಂಕಾರದ ಅಹಂಕಾರ ಕವಿಗಳ ಕವಿ ಎಂದಂತೆ ಕವಿಯಾಗಬೇಕಾದರೆ ಭಾವ ಗುರುತಿಸುವ ಶಕ್ತಿ ಬೇಕು ಕವಿಗಳ ಕವಿಯಾಗಬೇಕಾದರೆ ಭಾವದ ಭಾವ ಗುರುತಿಸುವವನಾಗಬೇಕು ತಾನು ಕೊಡಬಲ್ಲೆ ಎನ್ನುವ ಅಹಂಕಾರವನ್ನು ಮನುಷ್ಯ ಜೀವಿಯಲ್ಲಿ ಉದ್ದೀಪಿಸಬೇಕಾದರೆ ದೇವರಂತ ದೇವರು ತಾನು ಬೇಡುವವನಾಗಬೇಕು ಆಗ ಸ್ಥಾನ ಪಲ್ಲಟವಾದಂತೆ ಅವತಾರವೆಂದರೆ ಸ್ಥಾನಪಲ್ಲಟವೇ ಇದು ಬಲಿಯ ದಾನದ ಕತೆ ಬಲಿದಾನದ ಕತೆ ಅಮೃತ ಕುಡಿದ ಸೊಕ್ಕಿನಿಂದ ದೇವತೆಗಳು ಗೆದ್ದರೇನೋ ನಿಜ ಆಗ ದೈತ್ಯರ ದೊರೆಯಾಗಿದ್ದ ಬಲಿಚಕ್ರವರ್ತಿ ವಜ್ರಾಘಾತದಿಂದ ಸಾಯಬಿದ್ದ ದೈತ್ಯ ಗುರುಗಳಾಗಿದ್ದ ಶುಕ್ರಾಚಾರ್ಯರು ತಮ್ಮ ಮಂತ್ರಬಲದಿಂದ ಬಲಿ ಚೇತರಿಸುವಂತೆ ಮಾಡಿದರು ಬಲಿಯಿಂದ ದೊಡ್ಡ ಯಜ್ಞಗಳನ್ನ ಮಾಡಿಸಿ ಅವನು ಮರಳಿ ಅಪಾರ ಶಕ್ತಿವಂತನಾಗುವಂತೆ ಮಾಡಿದರು ಮತ್ತೆ ದೇವ ದಾನವರ ಕಾಳಗವಾಯಿತು ಯುದ್ಧದಲ್ಲಿ ಗೆಲುವು ದೈತ್ಯರದಾಯಿತು ಮೂರು ಲೋಕಗಳು ಬಲಿಯ ಆಳ್ವಿಕೆಗೆ ಬಂದವು ಬಲಿಯ ಚಕ್ರವರ್ತಿಯ ವಾ ಬಲಿ ಚಕ್ರವರ್ತಿ ವಾಯಿಯಲ್ಲಿ ಪ್ರಹ್ಲಾದನ ಮೊಮ್ಮಗ ತನ್ನ ಪಿತಾಮಹನ ವಿಷ್ಣು ಭಕ್ತಿ ಬಲಿಯಲ್ಲಿ ತಡೆಯಿಲ್ಲದೆ ಹರಿದು ಬಂದಿತ್ತು ದೈತ್ಯ ಗುರುವಾಗಿದ್ದ ಶುಕ್ರಾಚಾರ್ಯ ತನ್ನ ಕರ್ಮಕಾಂಡದ ಅಪಾರ ಜ್ಞಾನದಿಂದ ವಿಷ್ಣುವನ್ನೇ ಅಲ್ಲಗಳೆಯುವವನಾಗಿದ್ದ ಗುರುವಿನ ಮೇಲೆ ಅಪಾರ ಗೌರವವಿದ್ದರೂ ಈಗೊಂದು ದ್ವಂದ್ವವು ಶುಕ್ರ ಬಲಿ ಸಂಬಂಧದಲ್ಲಿ ಮನೆ ಮಾಡಿತ್ತು ದೇವತೆಗಳು ಎಂದಿನಂತೆ ಭಗವಂತನನ್ನು ಪ್ರಾರ್ಥಿಸಿದರಂತೆ ತಮ್ಮ ಸೋಲಿಗೆ ಕಂಗೆಟ್ಟು ಭಗವಂತ ಈ ಪ್ರಕರಣದಲ್ಲಿ ಅಂತು ದೈತ್ಯರ ವಿರುದ್ಧ ತನ್ನನ್ನು ಸಜ್ಜುಗೊಳಿಸುವುದಕ್ಕೆ ತಾನು ದೇವತೆಯಾಗಿಯೇ ಹುಟ್ಟಬೇಕಷ್ಟೇ ಆಗಲೇ ದೇವತೆಗಳ ಪರವಾಗಿ ನಿಲ್ಲುವುದು ನ್ಯಾಯವೆನಿಸುವುದು ಎಂದುಕೊಂಡನಂತೆ ಹಾಗೆ ಭಗವಂತ ದೇವಮಾತೆ ಅದಿತಿಗೆ ಮಗನಾಗಿ ಹುಟ್ಟಿದನಂತೆ ಇಂದ್ರನ ತಮ್ಮ ಈ ಅರ್ಥದಲ್ಲಿ ಉಪೇಂದ್ರ ಇನ್ನು ಸಣ್ಣ ಹುಡುಗ ಆಕಾರವು ಸಣ್ಣದೆ ಈ ಅರ್ಥದಲ್ಲಿ ವಾಮನ ಮನದೊಳಗೆ ಒಳಮನಸ್ಸೆ ಈ ಅರ್ಥದಲ್ಲೂ ಮನ ವಾಮನನಿಗೆ ಬ್ರಹ್ಮೋಪದೇಶ ಮಾಡಿದರಂತೆ ಆ ಸಮಾರಂಭದಲ್ಲಿ ದಿಕ್ಪಾಲಕ ದೇವತೆಗಳೆಲ್ಲ ಒಟುವಿಗೆ ಹುಡುಗರಗಳನ್ನು ಕೊಟ್ಟು ದುಂಟಂತೆ ಸಂಪತ್ತಿನ ಒಡೆಯ ನೆನೆಸಿದ ಕುಬೈ ಕುಬೇರನೇನು ಕೊಟ್ಟ ವಾಮನನಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ಕುಬೇರ ಕೊಟ್ಟನಂತೆ ಲಕ್ಷ್ಮಿಯ ದೊರೆ ವಾಮನನಾಗಿ ಬಂದಾಗ ಭಿಕ್ಷಾ ಪಾತ್ರೆಯನ್ನು ಬೊಗಸೆಯಲ್ಲಿ ಹಿಡಿದ ಲೋಕದಲ್ಲಿ ದೇವರ ಹೆಸರು ಹಿಡಿದು ತಿರುಪೆ ಮಾಡುವ ದಾಸರೆಲ್ಲ ಹಿಗ್ಗಿನಿಂದ ಕುಣಿದಾಡಿದರಂತೆ ಮನುಷ್ಯನನ್ನು ದಾನಿ ಇಲ್ಲ ಎಂದು ರೂಪಿಸಬೇಕಾದರೆ ದೇವರು ತಿರುಪೆ ಎತ್ತಬೇಕು ತಿರುಕನಿಗಿಂತ ಕಿರಿಯರಾರು ಜೋಳಿಗೆ ಹೊತ್ತು ನಡೆಯುವ ಜೋಗಿಗಿಂತ ಕಿರಿಯನು ಯಾರು ಅವನ ಜೋಳಿಗೆಯಲ್ಲಿ ಏನಿದೆ ಎಂದು ಬಲ್ಲವರಾರು ಅಲ್ಲಿ ಲೋಕದ ಕರುಣೆಯೇ ಇರಬಹುದು ಸಮುದ್ರದ ಮಟ್ಟಕ್ಕಿಂತ ಇನ್ನೂ ಕೆಳಗಿಲ್ಲ ಆದುದರಿಂದಲೇ ಎಲ್ಲ ನೀರುಗಳು ಕಡಲಿಗೇ ಹರಿದು ಬರುವವು ಇಂಥ ಕಡಲಿನಲ್ಲೇ ದೇವರು ಮಲಗಿರುವುದು ಅವನು ಸಾಗರ ಶಯನ ಜ್ಞಾನಿಯ ಮನಸ್ಸು ಕವಿಯ ಮನಸ್ಸು ಇಂಥ ಸಾಗರ ಶಯನನನ್ನು ಹಿಡಿಯಬಲ್ಲ ಭಿಕ್ಷಾ ಪಾತ್ರೆ ಒಟು ವಾಮನ ಭಿಕ್ಷಾ ಪಾತ್ರೆ ಹಿಡಿದ ದಂಡ ಕಮಂಡಲ ಕೌಪೀನಧಾರಿ ಸದ್ಯೋಪನೀತ ಬ್ರಹ್ಮಚಾರಿ ಗೃಹಸ್ಥರಲ್ಲಿ ಭಿಕ್ಷೆ ಕೇಳುವುದು ಅವನ ಆಶ್ರಮ ಧರ್ಮ ಇದೇ ಕಾಲದಲ್ಲಿ ಬಲಿಚಕ್ರವರ್ತಿ ದೊಡ್ಡದೊಂದು ಯಾಗ ಅದು ಅಶ್ವಮೇಧವಂತೆ ಅದನ್ನು ಕೈಗೊಂಡಿದ್ದ ಬಲಿ ಸ್ವಭಾವತಃ ದಾನಶೀಲ ಈಗಲಂತೂ ಯಜ್ಞದ ಯಜಮಾನ ಕೊಡುಗೈ ದೊರೆ ಅವನ ಯಜ್ಞ ಶಾಲೆಗೆ ವಾಮನ ನಡೆತಂದ ಎಲ್ಲರಲ್ಲಿ ಪ್ರೀತಿ ಉಕ್ಕಿಸಬಲ್ಲ ಮುಗ್ಧ ಚೆಲುಮುಖ ನೋಟದಲ್ಲಿ ನೇಸರ ಹೊಳಪು ಇನ್ನು ಒಡೆಯರ ಒಡೆಯದ ಗಂಟಲು ಅದರಲ್ಲಿ ವೇದವಾಣಿ ಇವನನ್ನು ನೋಡಿದ ಯಜ್ಞ ದೀಕ್ಷಿತರಾದ ಗಂಡ ಹೆಂಡತಿ ಬಲಿ ಚಕ್ರವರ್ತಿ ಮತ್ತು ಮಡದಿ ವಿಂಧ್ಯಾವಳಿ ಎದ್ದು ನಿಂತರು ನಮೋ ಅರ್ಭಕಾಯ ಮಗುವಿಗೆ ತಲೆ ಬಾಗುವೆ ಅದು ವೇದದ ಮಾತೆ ಬಲಿ ಕೇಳಿದನಂತೆ ಓ ಸಣ್ಣ ಯಜಮಾನ ನನ್ನೆದೆಯಲ್ಲಿ ಪ್ರೀತಿಯ ಹೊರತೆ ಹರಿಯುವಂತೆ ಮಾಡಿದ ಒಲವಿನ ಅರಸೆ ನಿನ್ನ ಕೈಯ ಭಿಕ್ಷಾಪಾತ್ರೆ ನೋಡಿದರೆ ಅದರಲ್ಲಿ ಲೋಕವನ್ನೇ ತುಂಬಿಸಿ ಅದನ್ನು ಹೊತ್ತ ನಿನ್ನನ್ನು ತಲೆಯ ಮೇಲಿಟ್ಟುಕೊಂಡು ಕುಣಿಯೋಣ ಎನ್ನಿಸುತ್ತಿದೆ ನಿನಗೇನು ಬೇಕು ನನಗೆ ಗೊತ್ತಿಲ್ಲ ಏನು ಬೇಕಾದರೂ ಕೇಳು ನನಗಂತೂ ನೀನು ಬೇಕು ವಾಮನ ದೊರೆಯೇ ನಾನು ಸಣ್ಣವ ನನ್ನ ಗೋಪಾಳ ಬುಟ್ಟಿಯೂ ಸಣ್ಣದೆ ಆದರೂ ಒಂದು ಮಾತು ಎಂದ ಮೇಲೆ ಅದು ತುಂಬುವುದುಂಟೆ ಆಸೆ ಮುಗಿಯಿತು ಎಂದಾಗಲುಂಟೆ ಕಿರು ಬೆರಳಿಗೆ ಬೆಟ್ಟ ಎತ್ತುವ ಆಸೆಯಂತೆ ಅದಿರಲಿ ದಾನಶಾಲೆ ಸ್ವಲ್ಪ ಒದ್ದೆಯಾಗಿತ್ತು ನಡೆದು ಬರುವಾಗ ಮಣ್ಣಿನಲ್ಲಿ ಹೆಜ್ಜೆ ಮೂಡಿಸಿಕೊಂಡು ಬಂದೆ ಒಂದು ಹೆಜ್ಜೆ ಎಂದರೆ ಒಗ್ಗಾಲ ತಪಸ್ಸು ಎರಡು ಹೆಜ್ಜೆ ಎಂದರೆ ಸ್ತಬ್ಧ ನಿಂತು ಬಿಟ್ಟಂತೆ ಮೂರು ಹೆಜ್ಜೆ ಎಂದರೆ ಚಲನೆ ನನಗೆ ನಾನು ನಡೆದಾಡಬಲ್ಲ ಮೂರು ಹೆಜ್ಜೆ ಭೂಮಿ ಬೇಕು ಅಲ್ಲಿ ನಾನು ಆಡಬೇಕು ಅಷ್ಟು ಸಾಕು ಬಲಿ ಆಹ ಯಾಚನೆಯ ಮಾತು ಕಲಿತು ಬರುವವರುಂಟು ಇನ್ನು ಕಲಿ ಇವು ಕಲಿತ ಮಾತುಗಳಲ್ಲ ಹೊಸ ಮಾತುಗಳು ಮಗು ಆದರೂ ಒಂದು ಮಾತು ನನ್ನ ಬಳಿ ಬಂದು ಪಡೆದವರು ಇನ್ನಾರ ಬಳಿಯು ಎಂದೆಂದೂ ಕೇಳಬಾರದು ಹಾಗೆ ಕೊಡುವುದು ನನಗಿಷ್ಟ ಯೋಚಿಸು ಇಷ್ಟೇ ಸಾಕೇನು ಇನ್ನು ಬೇರೆ ಮಾತು ಉಂಟೇನು ನಿನ್ನ ಬಳಿ ಅಪಾರ ಇರಬಹುದಯ್ಯಾ ನನಗಿಷ್ಟು ಸಾಕು ಬೇರೆ ಮಾತಿನ ಮಾತು ಬೇರೆ ಅದನ್ನು ಆಡುವುದಿದ್ದರೆ ನಿನ್ನಲ್ಲೇ ಆಡಬಾರದೇಕೆ ಈಗ ಶುಕ್ರಾಚಾರ್ಯ ಹೇಳಿದನಂತೆ ಈ ಹುಡುಗನ ಮಾತುಗಳಲ್ಲೇನೋ ಮೋಸ ಅಡಗಿದೆ ಕೇವಲ ವ್ಯಾವಹಾರಿಕ ಅರ್ಥದಲ್ಲಿ ವಿಶ್ರಾಂತವಾಗದ ಮಾತುಗಳಿವು ಇವನನ್ನು ನಂಬದಿರು ಮಾತು ಪ್ರಚ್ಛನ್ನ ಈ ವ್ಯಕ್ತಿಯು ಪ್ರಚನ್ನ ಇರಬಹುದು ಇವನಿಗೆ ಕೇಳಿದ್ದು ಕೊಟ್ಟರೆ ನೀನು ಸೋತು ಬಿಡಬಹುದು ನೀನು ಸೋಲುವುದು ನನಗೆ ಬೇಕಿಲ್ಲ ಎಲ್ಲವನ್ನೂ ಇನ್ನೊಮ್ಮೆ ಆಲೋಚನೆ ಮಾಡು ಗುರುಗಳೇ ಇನ್ನೊಮ್ಮೆ ಎನ್ನುವುದು ಪ್ರಕೃತಿಯ ನುಡಿಗಟ್ಟೇನೋ ಹೌದು ಆದರೆ ಸ್ವಾರ್ಥದಿಂದ ಸ್ವಹಿತಾಸಕ್ತಿಯಿಂದ ಇನ್ನೊಮ್ಮೆ ಆಲೋಚಿಸಿದರೆ ಮೊದಲ ಆಲೋಚನೆಯನ್ನು ಕೊಂದಂತೆ ದಾರಿ ತಪ್ಪಿಸಿದಂತೆ ಈ ಹುಡುಗನ ಹೆಜ್ಜೆಯ ಗುರುತು ನನ್ನೆದೆಯಲ್ಲಿ ಮೂಡಿಬಿಟ್ಟಿದೆ ಅವನಿಗೆ ಇನ್ನೊಮ್ಮೆ ಯೋಚಿಸು ಎಂದೆ ಯೋಚಿಸುವುದು ಏನೂ ಇಲ್ಲ ಎಂದಿತು ಈ ಮಗು ನಾನೇಕೆ ಯೋಚಿಸಲಿ ನನ್ನಿಂದ ಆಗದು ಎನ್ನುತ್ತಾ ಬಡದಿಯ ಮುಖ ನೋಡಿದ ಅವಳು ನಸು ನಗು ಬೀರುತ್ತಾ ಧಾರ ದತ್ತ ಕೊಡುವುದಕ್ಕೆ ನೀರೆರೆಯುವ ಗಿಂಡಿಯನ್ನೆತ್ತಿದಳು ಗಂಡ ಹೆಂಡತಿಯರು ಕಂಬನಿಗೆ ವಾಮನನ ಹೆಜ್ಜೆ ಒದ್ದೆಯಾಯಿತು ನೀರೆರೆದ ಬೀಜ ಮಹಾವೃಕ್ಷವಾಗುವಂತೆ ವಾಮನನ ಹೆಜ್ಜೆ ಬೆಳೆಯುತ್ತಾ ಹೋಯಿತು ಒಂದು ಹೆಜ್ಜೆ ಭೂಮಿಯನ್ನಳೆಯಿತು ಇನ್ನೊಂದು ಹೆಜ್ಜೆ ಆಕಾಶವನ್ನಳೆಯಿತು ಅಳೆಯುತ್ತಾ ಹೋದಂತೆ ತಾನು ಕೊಟ್ಟದ್ದು ಎಷ್ಟು ದೊಡ್ಡದು ಎನ್ನುವುದು ಬಲಿಗೆ ಅರಿವಾಗುತ್ತಾ ಹೋಯಿತು ಅಳೆಯಬಲ್ಲವನು ತಾನು ತಾನಳೆಯುವ ವಸ್ತುವಿಗಿಂತ ತಾನು ದೊಡ್ಡವನು ಎಂದು ಸೂಚಿಸಿದಂತೆ ಇಷ್ಟು ದೊಡ್ಡವನು ನನ್ನಲ್ಲಿ ಯಾಚಕನಾಗಿ ಬಂದ ಬಲಿಗೆ ಕಂಬನಿ ತುಂಬಿತು ಕೃತಾರ್ಥತೆಯು ಉಂಟಾಯಿತು ಗುರುಗಳ ಬಗ್ಗೆ ಮರುಕವೂ ಆಯಿತು ಅನಿಸಿತು ಆಗ ಕೇಳಿಸಿತು ಗುಡುಗಿನಂತದನಿ ಆಗಸದ ಮೇಲಿನಿಂದ ಇದು ಎರಡು ಹೆಜ್ಜೆಯ ವಿಶ್ವ ಇಲ್ಲಿ ಕಾಲೂರಿ ನಾನು ಸ್ತಬ್ಧನಾಗಿರಲಾರೆ ಮೂರನೆಯ ಹೆಜ್ಜೆ ಎಲ್ಲಿಡಲಿ ಹೇಳು ನನಗೆ ಆಡಬೇಕಿದೆ ಇದೀಗ ಬೇರೆ ಮಾತು ಹೊರಗೆ ಈಗ ತಿಳಿದು ಹೋಗಿತ್ತು ನಾನು ಕೊಟ್ಟದ್ದೆಷ್ಟು ದೊಡ್ಡದು ನಾನು ಯಾರಿಗೆ ಕೊಟ್ಟೆನೋ ಅವನೆಷ್ಟು ದೊಡ್ಡವನು ದೊಡ್ಡವನೆದುರು ತಲೆಬಾಗಬೇಕಲ್ಲವೇ ಹಾ ಒಳೆಯಿತು ಆ ದೊಡ್ಡವನಿಗೆ ತನ್ನ ಬಾಗಿದ ತಲೆ ಬೇಕಿದೆ ಅದನ್ನು ಬೇಡಿಯಾದರೂ ಪಡೆಯುವಷ್ಟು ಮೊದಲು ತನ್ನ ತಲೆ ಎತ್ತಿಸಿ ಈಗ ಅದರ ಬಲಿ ಕೇಳುತ್ತಿದ್ದಾನೆ ತನ್ನ ಅಹಂಕಾರವು ಕೊಂಬುವುದಕ್ಕಾಗಿ ತಾನು ತಿರುಪೆಯವನಾದ ಹೌದು ತಲೆ ಎತ್ತುವುದನ್ನು ಪೂರ್ತಿ ಮಾಡಿರಿ ಅಂದರೆ ಅಹಂಕಾರವನ್ನು ಅದರ ತಾರ್ಕಿಕ ಅಂತ್ಯದತ್ತ ಒಯ್ಯಿರಿ ಆಗ ಅದು ತಲೆ ಬಾಗು ತಲೆ ಬಾಗುವತ್ತ ನಮ್ಮನ್ನು ಕೊಂಡೊಯ್ಯುತ್ತದೆ ತಲೆ ಬಾಗುವುದಕ್ಕಾಗಿಯೇ ತಲೆ ಎತ್ತುವುದು ನಾವು ತಲೆ ಬಾಗಿದರೆ ಭಗವಂತ ತಲೆ ಎತ್ತುತ್ತಾನೆ ಸ್ಥಾನ ಪಲ್ಲಟವಾಗುತ್ತದೆ ಸ್ಥಾನ ಪಲ್ಲಟವಾಗದಿದ್ದರೆ ರಸಭಂಗ ಆಟವೆಂದರೂ ಸ್ಥಾನ ಪಲ್ಲಟವೇ ಅಲ್ಲವೆ ಅವನ ಜಾಗದಲ್ಲಿ ಇವನು ಇವನ ಜಾಗದಲ್ಲಿ ಅವನು ಇದೇ ಆಟ ಹೌದು ಹೌದು ಅಹಂಕಾರದ ಬಿಗಿಯಲ್ಲಿ ಆಟವಿಲ್ಲ ಬಿಗಿ ಕಳೆದರೆ ಆಟವೇ ಎಲ್ಲ ಬಲಿ ಹೇಳಿದನಂತೆ ಎತ್ತರದ ಸ್ನಿಗ್ಧ ಧ್ವನಿಯಲ್ಲಿ ಪದಂ ತೃತೀಯಂ ಗುರು ಶೀರ್ಷಿಮೇ ನಿಜಂ ನಿನ್ನ ಮೂರನೆಯ ಹೆಜ್ಜೆಗೆ ನನ್ನ ತಲೆಯಲ್ಲಿಯೇ ಜಾಗ ಮಾಡಿ ದಯವಿಟ್ಟು ಲೋಕದಲ್ಲಿ ಹೊಸ ನುಡಿಗಟ್ಟು ಗೋಚರವಾಯಿತಂತೆ ದಾಸಾನ ಮಾಡಿಕೊ ಎನ್ನ ಭಗವಂತನ ಅಳತೆ ಪೂರ್ತಿಯಾಗೋದು ಮನುಷ್ಯನ ತಲೆಯಲ್ಲಿಯೇ ಅಂತೆ ಇದು ಅನಂತನಾದ ಭಗವಂತನ ಅನಂತ ವಿಶ್ರಾಂತಿಯ ಸ್ಥಾನವೂ ಹೌದು ಆಟದ ಜಾಗ ಸ್ಥಾನವೂ ಹೌದು ಆಟದ ಜಾಗ ಸ್ಥಾನವೂ ಹೌದು ಕೊಡಲಿ ರಾಮನು ರಾಮನು ದಶರಥರಾಮನು ರಾಮನು ತಿಳುವಳಿಕೆ ಎನ್ನುವ ತಿಳುವಳಿಕೆಯುಳ್ಳ ಎನ್ನುವ ಮನುಷ್ಯ ಜೀವಿಗೆ ಅವನ ತಿಳುವಳಿಕೆಯು ಸಮಸ್ಯಾತ್ಮಕವೇ ಆಗಿದೆ ಏಕೆಂದರೆ ಯಾವುದೇ ತಿಳುವಳಿಕೆಯು ಸ್ವವಿಶ್ರಾಂತವಲ್ಲ ಅದು ಸದಾ ತನ್ನನ್ನು ತಾನು ಮೀರುವ ತುಡಿತ ಉಳ್ಳದ್ದೇ ಆಗಿದೆ ಒಂದೊಮ್ಮೆ ತಿಳುವಳಿಕೆಯು ನಿಜಕ್ಕೂ ವಿಶ್ರಾಂತವಾಗುವುದಾದರೆ ಆಗ ತಾನು ವಿಶ್ರಾಂತವಾಗಿದ್ದೇನೆ ಎನ್ನುವ ಸ್ವಪ್ರಜ್ಞೆ ಕೂಡ ಅಳಿದಿರಬೇಕಾಗುತ್ತದೆ ಸ್ವಪ್ರಜ್ಞೆಯ ವಿಶ್ರಾಂತಿಯೇ ನಿಜವಾದ ವಿಶ್ರಾಂತಿ ಮತ್ತು ಇದನ್ನೊಪ್ಪಿದರೆ ಈ ವಿಶ್ರಾಂತಿಯು ಅಪ್ರಜ್ಞೆಯ ಸ್ಥಿತಿಯಾಗಿದೆ ಅಪ್ರಜ್ಞೆ ಎಂದರೆ ಮೂರ್ಛೆಯಲ್ಲ ಬುದ್ಧಿಯ ಕೇಡಲ್ಲ ಅಪ್ರಜ್ಞೆ ಎಂದರೆ ಸ್ವಪ್ರಜ್ಞೆಯನ್ನು ಮೀರಿದ ಪ್ರಜ್ಞಾಸ್ಥಿತಿಯೇ ಆಗಿದೆ ಸ್ವಪ್ರಜ್ಞಾಪೂರ್ವಕ ಬದುಕು ಮಾಡುತ್ತಿರುವ ಮನುಷ್ಯ ಜೀವಿಯನ್ನು ಇಡಿಯಾಗಿ ಇಂಥ ಅಪ್ರಜ್ಞೆಯ ವಲಯವೊಂದು ಆವರಿಸಿದೆ ಹುಟ್ಟುವ ಮುನ್ನ ಮತ್ತು ಸತ್ತ ಮೇಲೆ ಏನು ಎನ್ನುವುದು ಮನುಷ್ಯನಿಗೆ ತಿಳಿದಿಲ್ಲ ಈ ಎರಡು ಸ್ಥಿತಿಗಳನ್ನು ಅವ್ಯಕ್ತ ಎಂದು ಕೃಷ್ಣನೇ ಕರೆದಿದ್ದಾನೆ ಹುಟ್ಟಿ ಬೆಳೆದು ಸಾಯುವ ತನಕ ಈ ಪರಿಚಿತ ಬದುಕನ್ನು ವ್ಯಕ್ತ ಮಧ್ಯ ಎಂದು ಅರ್ಥಪೂರ್ಣವಾಗಿ ಕರೆದಿದ್ದಾನೆ ತನ್ನ ಗೀತೆಯಲ್ಲಿ ವ್ಯಕ್ತ ಮದ್ಯವೆಂದರೆ ಕಾಣುತ್ತಿರುವ ತಿಳಿದು ಬರುತ್ತಿರುವ ನಡುವಣ ಸ್ಥಿತಿ ಎಂದು ಈ ನಡುವಣ ಸ್ಥಿತಿಯ ಆದ್ಯಂತಗಳೆರಡೂ ಅವ್ಯಕ್ತ ತಿಳಿಯುತ್ತಿಲ್ಲ ಈ ವ್ಯಕ್ತ ಮದ್ಯದ ಸ್ಥಿತಿಯಾದರೂ ತಾನು ಚಿಂತಿಸುವ ಕಾಣುವ ತರ್ಕಿಸುವ ಧ್ಯಾನಿಸುವ ಶಕ್ತಿಯುಳ್ಳದ್ದು ಆದರೆ ಇದು ಅವ್ಯಕ್ತವನ್ನು ಚಿಂತಿಸಿದರೆ ಅಂದರೆ ಸಾವನ್ನು ಕುರಿತು ಚಿಂತಿಸಿದರೆ ತನ್ನ ಚಿಂತಿಸುವ ಶಕ್ತಿಯ ಮನಚನ್ನೇ ಕಳೆದುಕೊಂಡು ತೀವ್ರವಾದ ಆತಂಕ ಆತಂಕಕ್ಕೆ ಒಳಗಾಗುವುದು ಇದು ಸಾರ್ವತ್ರಿಕವಾದ ಸಾರ್ವಜನೀನವಾದ ಅನುಭವ ಈ ಆತಂಕಕ್ಕೆ ಸಾವಿನ ಭಯವೇ ಕಾರಣವಿರಬಹುದು ಸಾವಿನ ಭಯವೆಂದರೆ ಮೂಲದಲ್ಲಿ ಪ್ರಜ್ಞೆಯನ್ನು ಸ್ವಪ್ರಜ್ಞೆಯನ್ನು ಕಳೆದುಕೊಳ್ಳುವ ಭಯವೇ ಆದರೆ ಸಾವಿನ ಭಯವನ್ನು ಕಳೆದುಕೊಳ್ಳದೆ ನಿಜವಾಗಿ ಬದುಕಲು ಸಾಧ್ಯವಾಗುವುದಿಲ್ಲವಾದ್ದರಿಂದ ಅದರ ಕುರಿತಾದ ಭಯ ಆತಂಕಗಳನ್ನು ಅನುಭವಿಸುವುದು ಜೀವಿಗೆ ಅನಿವಾರ್ಯವೆನಿಸಿದೆ ಭಯವನ್ನು ಅನುಭವಿಸದೆ ಭಯವನ್ನು ದಾಟಲಾಗುವುದಿಲ್ಲ ಮೀರಲಾಗುವುದಿಲ್ಲ ಮೀರದೆ ಬದುಕಿನ ನಿಜವಾದ ಅನುಭವವೇ ಇಲ್ಲ ಮೀರಬೇಕು ಎನ್ನುವುದಕ್ಕಾಗಿಯೇ ಯಾವುದೇ ತಿಳುವಳಿಕೆಯು ಸ್ವ ವಿಶ್ರಾಂತವಲ್ಲ ಜಡವಲ್ಲ ಹುಟ್ಟಿ ಬಂದ ಮನುಷ್ಯ ಜೀವಿ ಈ ದ್ವಂದ್ವವನ್ನು ಎದುರುಗೊಳ್ಳಲೇಬೇಕಾಗುತ್ತದೆ ಈ ಸಮಸ್ಯೆಯನ್ನು ಈ ದ್ವಂದ್ವವನ್ನು ವೈಯಕ್ತಿಕ ಸಮಸ್ಯೆ ಎಂದುಕೊಂಡು ಎದುರುಗೊಳ್ಳುವುದು ಒಂದು ರೀತಿ ಇದು ತಪಸ್ಸು ವೈರಾಗ್ಯ ಧ್ಯಾನ ಅಧ್ಯಾತ್ಮ ಜ್ಞಾನಗಳ ದಿಕ್ಕಿನತ್ತ ನಮ್ಮನ್ನು ಕೊಂಡೊಯ್ಯಬಹುದು ಇಂಥ ಮಾದರಿಗಳನ್ನು ತೋರಿಸುವ ಭಗವದ ಅವತಾರಗಳು ಇವೆ ಇದಕ್ಕೆ ಭಿನ್ನವಾಗಿ ಬದುಕಿನ ನಡುವೆಯೇ ಇದ್ದು ಬದುಕನ್ನೇ ಪ್ರಯೋಗವಾಗಿಸಿಕೊಂಡ ಅವತಾರಗಳು ಇವೆ ಕ್ಷತ್ರಿಯರು ಅಂದರೆ ಆಳುವವರು ದುಷ್ಟರಾದರು ಲೋಕ ಜನರಲ್ಲಿ ತಮ್ಮ ಭಯವನ್ನು ಅಂದರೆ ಮೂಲತಃ ಸಾವಿನ ಭಯವನ್ನು ಹೆಚ್ಚಾಗಿ ಬಿತ್ತಿದರು ಇಂಥ ಸಂದರ್ಭದಲ್ಲೇ ಕ್ಷತ್ರಿಯರ ವಿರುದ್ಧವೇ ತಿರುಗಿ ಬಿದ್ದು ಹೋರಾಡಿ ದುಷ್ಟ ದಮನ ಮಾಡಿ ಲೋಕವನ್ನು ಒಂದು ಸಮಸ್ಥಿತಿಗೆ ತರುವ ಪ್ರಯೋಗ ಮಾಡಿದ ಭಾರ್ಗವ ರಾಮನ ಚರಿತ್ರೆಯಿದೆ ಇಪ್ಪತ್ತೊಂದು ಬಾರಿ ಕ್ಷತ್ರಿಯ ದುಷ್ಟರ ಸಂಹಾರ ಮಾಡಿದ ನಂತೆ ಕ್ಷತ್ರಿಯರ ನೆತ್ತರಿನಿಂದಲೇ ಸರೋವರಗಳು ತುಂಬಿದವಂತೆ ಇದೊಂದು ತೀವ್ರ ಸ್ವರೂಪದ ಪ್ರತಿಕ್ರಿಯೆ ಆಯ್ತದೆ ಅಲ್ಲದೆ ಕ್ಷತ್ರಿಯರಿಗೆ ಒಂದು ಎಚ್ಚರ ಹೇಳು ಹೇಳಿದಂತಾಯಿತಲ್ಲದೆ ಕೊಡಲಿ ಹಿಡಿದ ಈ ರಾಮನಿಗೆ ತನ್ನನ್ನೇ ತಾನು ಮೀರುವುದಾಯಿತು ಇವನ ಕಾಲದಲ್ಲಿಯೇ ಕೊನೆಗಾಲದಲ್ಲಿಯೇ ಆದರೂ ದಶರಥನ ಮಗನಾಗಿ ಅಂದರೆ ಕ್ಷತ್ರಿಯ ಕುಮಾರನಾಗಿಯೇ ಏಕೆ ಭಗವಂತ ಅವತಾರ ತಾಳಬೇಕಾಯಿತು ಈ ಇಬ್ಬರಿಗೂ ರಾಮ ಎಂಬ ಹೆಸರೇಕೆ ಇಬ್ಬರು ರಾಮರಾಗಿರುವುದು ಏನನ್ನು ಸೂಚಿಸುತ್ತದೆ ಕೊನೆಗೂ ದಶರಥನ ಮಗನ ಕೈಗೆ ತನ್ನ ಧನುರ್ಬಾಣಗಳನ್ನು ಒಪ್ಪಿಸಿ ತನ್ನ ಕಾಲ ಮುಗಿಯಿತು ಎನ್ನುವುದನ್ನು ಸೂಚಿಸಿದನಲ್ಲ ಕೊಡಲಿ ರಾಮ ಅವನ ಪ್ರಯೋಗವೂ ಮುಗಿಯಿತು ಅವನ ಪ್ರಯೋಗವು ಅಪರ್ಯಾಪ್ತವೆನಿಸಿತು ಅವನೇ ದೊಡ್ಡ ಪ್ರಯೋಗವೊಂದರ ಮೂಲ ಮೊದಲ ಭಾಗವು ಇನ್ನೊಂದು ಪ್ರಯೋಗಕ್ಕೆ ಹೊಸತೆ ಆದ ಪ್ರಯೋಗಕ್ಕೆ ಲೋಕರಂಗವು ನಮ್ಮ ಪ್ರಜ್ಞೆಯ ರಂಗವನ್ನು ಸಜ್ಜುಗೊಳಿಸುತ್ತಿತ್ತು ರಾಮನು ಎರೆದ ಕೆನ್ನೀರ ಜಳಕಕ್ಕೆ ಕೂದಲು ನೆನೆಯಲಿಲ್ಲ ಎನ್ನುವ ಈ ಭೂಮಿ ತಾಯಿಗೆ ಅವಳ ಸಂವೇದನೆಯಲ್ಲಿಯೇ ಹೊಸ ಸಂಚಲನ ಮೂಡಿಸಲು ಈ ಎಲ್ಲದಕ್ಕಿಂತ ಬೇರೆಯಾದ ಪ್ರಯೋಗವೊಂದು ಅನಿವಾರ್ಯವು ಹೌದೆನಿಸುತ್ತದೆ ಗದ್ದುಗೆ ಏರುವ ಹೊತ್ತಿನಲ್ಲಿ ಮಗ ಕಾಡಿಗೆ ನಡೆಯಬೇಕು ಹದಿನಾಲ್ಕು ವರ್ಷಗಳ ವನವಾಸವೆಂದರೆ ಯಾವ ಜೀವ ವನವಾಸ ಎಂದೇ ಅರ್ಥ ನಿಮ್ಮ ಮಾತನ್ನು ಶಿರಸಾವಹಿಸೋಣವಂತೆ ಆದರೆ ನಾನು ಯಾವ ತಪ್ಪಿಗೆ ಕಾಡಿಗೆ ನಡೆಯಬೇಕು ತಂದೆ ಎಂದು ಯಾರೇ ಆದರೂ ಹೇಳಬಹುದಾಗಿದ್ದ ಪ್ರಶ್ನೆಯನ್ನು ರಾಮ ಈ ಪ್ರಶ್ನೆಗೆ ಉತ್ತರವಿಲ್ಲ ಎಂದವನಿಗೆ ತಿಳಿದಿತ್ತು ಉತ್ತರವಿಲ್ಲದ ಪ್ರಶ್ನೆಯನ್ನು ಎತ್ತಬಾರದು ಎಂದು ತಿಳಿದಿತ್ತು ಇದೊಂದು ರೀತಿಯ ಅಪ್ರಜ್ಞೆಯ ಸ್ಥಿತಿ ವ್ಯಕ್ತ ಮಧ್ಯ ತನ್ನನ್ನು ಆವರಿಸಿರುವ ಅವ್ಯಕ್ತವನ್ನು ನೆನೆದ ಸ್ಥಿತಿ ದಶರಥ ತನ್ನ ಮಗನನ್ನು ಬಲ್ಲ ಇವನು ಕಾಡಿಗೆ ನಡೆದೇ ಬಿಡುತ್ತಾನೆ ಎಂದು ಸರಿಯಾಗಿಯೇ ಬಲ್ಲ ಆದುದರಿಂದಲೇ ಅವನ ಸಂ ಎಂಥವನನ್ನು ಕಾಡಿಗೆ ಹೋಗಬೇಕು ಎನ್ನಬೇಕು ಹೋಗೆನ್ನಬೇಕು ಪುತ್ರ ಕಾಮೇಶ್ಚಿ ಮಾಡಿ ಪಡೆದ ಮಗ ತನ್ನನ್ನು ಕೊಂದು ಅಯೋಧ್ಯೆಯ ಸಿಂಹಾಸನವನ್ನೇರು ಎನ್ನುತ್ತ ಎನ್ನುತ್ತಾನೆ ದಶರಥ ರಾಮನಿಗೆ ಇದು ದುಃಖದ ಉದ್ಗಾರವೇ ಆದರೂ ಅಂಥ ಘಟನೆಗಳು ನಡೆದಿದ್ದರೆ ಆಶ್ಚರ್ಯವಿಲ್ಲ ಇಂಥಲ್ಲಿ ರಾಮ ಕಾಡಿಗೆ ನಡೆದ ಈತೆಯೊಂದಿಗೆ ಇದು ಸರಿಯಾಗಲಿಲ್ಲ ಅಯೋಧ್ಯೆಯಲ್ಲಿ ಹೋರಾಡಬೇಕಿತ್ತು ಎನ್ನುತ್ತಿದೆ ಲಕ್ಷ್ಮ ಎನ್ನುತ್ತಿದ್ದ ಲಕ್ಷ್ಮಣನೂ ಹಿಂಬಾಲಿಸುತ್ತಿರುವನಂತೆ ಇದಕ್ಕೊಂದು ವೈದೃಶ್ಯವನ್ನು ಕಾಣಿಸದೆ ರಾಮನ ಈ ಮನೋಧರ್ಮ ಇಳಿಯಲಾರದೆಂದೂ ಏನೋ ರಾಮಾಯಣಕಾರ ವಾಲಿಯ ಚಿತ್ರವನ್ನು ಕೊಟ್ಟಿದ್ದಾನೆ ರಾಮಾಯಣದ ಪ್ರಕಾರವೇ ಭಗವಂತ ರಾಮನಾಗಿ ಅವತಾರ ತಳೆದಾಗ ದೇವರ ಸಹಾಯದಲ್ಲಿ ಕೆಲಸದಲ್ಲಿ ಸಹಾಯಕಲ್ಲಿ ಸಹಾಯಕರಾಗಲೆಂದು ದೇವತೆಗಳು ವಾನರರಾಗಿ ಹುಟ್ಟಿ ಬಂದನಂತೆ ಹಾಗೆ ಇಂದ್ರ ವಾಲಿ ಆದನಂತೆ ಸೂರ್ಯ ಸುಗ್ರೀವನಾದನಂತೆ ವಾಯುದೇವ ಆಂಜನೇಯನಾದನಂತೆ ಏನಾಗಿ ಬಿಟ್ಟಿತೆಂದರೆ ಈ ಲೋಕಕ್ಕೆ ಬಂದ ಮೇಲೆ ವಾಲಿ ರಾಮನಿಗೆ ಸಹಾಯಕನಾಗುವ ಬದಲಾಗಿ ರಾಮನ ಶತ್ರುವಾಗುವ ಪರಿಸ್ಥಿತಿ ಬಂತು ತನ್ನ ಬದುಕಿನ ಅರ್ಥವೇ ವಾಲಿಗೆ ಮರೆತು ಬಿಟ್ಟದ್ದರಿಂದ ರಾಮ ಅದನ್ನು ಸೂಚಿಸಲೋ ಎಂಬಂತೆ ಮರದ ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಹೊಡೆಯಬೇಕಾಯಿತು ನಿಜವಾದ ಕಪಿಗೆ ಹೊಡೆಯುವಂತೆ ವಾಲಿಯದು ಇನ್ನೊಂದು ರೀತಿಯಲ್ಲಿ ಸ್ವಕೇಂದ್ರಿತ ಮಾತ್ರವಾದ ಪ್ರಜ್ಞೆಯ ಮೂರ್ಛೆಯಲ್ಲಿರುವ ಸ್ಥಿತಿ ಈ ಅರ್ಥದಲ್ಲಿ ಅಪ್ರಜ್ಞೆಯ ಸ್ಥಿತಿ ರಾಮನೆಂಬ ಭಗವದವತಾರ ಯಾರ ನಡುವೆ ನಡೆಯಬೇಕಾಗಿದೆ ನಡೆಯುತ್ತ ಮರೆಯಲ್ಲಿ ನಿಲ್ಲಬೇಕಾಗಿದೆ ಮರೆಯಲ್ಲಿ ನಿಂತುದಕ್ಕೆ ನಿಂದೆಯನ್ನು ಕೇಳಬೇಕಾಗಿದೆ ನಿಂದೆಯನ್ನು ಸ್ವೀಕರಿಸುವ ಮೂಲಕವೇ ವಾಲಿಯನ್ನು ಒಳಮುಖಗೊಳಿಸಬೇಕಾಗಿದೆ ಎಂಬೆಲ್ಲದರ ಗಂಭೀರ ಚಿತ್ರಣವಿದು ಭಾಗವತ ಕೇಂದ್ರವಾಗಿರುವ ಕೃಷ್ಣನದು ಪೂರ್ಣಾವತಾರವಂತೆ ಪೂರ್ಣಾವತಾರವೆಂದರೆ ಅವ್ಯಕ್ತವೇ ವ್ಯಕ್ತವಾದಂತೆ ವ್ಯಕ್ತ ಮಧ್ಯೆ ಎನ್ನುವ ಮಾತೆ ಅದು ಕೃಷ್ಣನದೇ ಮಾತು ಬಿದ್ದು ಹೋಗಿ ಆದಿ ಮಧ್ಯ ಹಂತ ಎನ್ನುವ ಹಂತಗಳೇ ಅರ್ಥಹೀನವೆನಿಸಿ ಬದುಕು ಅಖಂಡವಾಗಿ ಹರಿಯುವ ನದಿಯಾಗಿ ಅಥವಾ ಕಡಲಾಗಿ ಅಥವಾ ಹಾಲ್ಗಡಲಾಗಿ ಗೋಚರವಾದಂತೆ ಹಾಲ್ಗಡಲೆಂದ ಹಾಲ್ಗಡಲೆಂದ ಮೇಲೆ ವಿಷ ಅಮೃತಗಳ ಭೇದವೇ ಅಳಿದಂತೆ ಭೇದವನ್ನು ತೋರಿಸುವ ಜಗತ್ತು ತಲೆ ಕೆಳಗಾಗಿ ನಿಂತಿದೆ ಅದು ಮತ್ತೆ ಮೇಲ್ ತಲೆ ಮೇಲಾಗಿ ಸ್ವಸ್ಥವಾದಂತೆ ಬದುಕಿನ ನಿಜವಾದ ಅರಿವು ಮುಗ್ಧ ಗೋ ಗೋಪ ಗೋಪಿ ಜನರ ಬ್ರಜ ಭೂಮಿಯಲ್ಲೆಂತೋ ಅಂತೆ ನೆತ್ತರನಿಂದ ಒದ್ದೆಯಾದ ಕುರುಕ್ಷೇತ್ರದ ಬಯಲಿನಲ್ಲೂ ಇದೆ ಎಂದಂತೆ ಕುಬ್ಜೆಯ ಅಂಗರಾಗಕ್ಕೆ ಆಸೆಪಟ್ಟವ ಗಾಂಧಾರಿಯ ಶಾಪಕ್ಕೂ ಅದೇ ತೀವ್ರತೆಯಲ್ಲಿ ತಲೆ ಬಾಗಿದಂತೆ ಅಂತ ಕೃಷ್ಣನ ಕಥೆಯನ್ನ ಮುಂದಿನ ಕಂತುಗಳಲ್ಲಿ ನೋಡೋಣವಂತೆ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ